ಕಾಲ ತುಂಬಾ ಬದಲಾಗಿರಬಹುದು, ಪ್ರೇಕ್ಷಕ ಹೊಸತನದ ಬೆನ್ನು ಹತ್ತಿರಬಹುದು, ಆದ್ರೆ ಲಾಭ ಸಿಗ್ತೈತಿ ಅಂತ ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯೋಂಗಿಲ್ಲ. ಕಲಾವಿದನಿಗೆ ಮಾತಿನ ಮೇಲೆ ಬಹಳ ಹಿಡ್ತಾ ಇರ್ಬೇಕು. ಕವಿ ಕವಿ ಬರ್ದಂಗ್ ಮಾತಾಡ್ಬೇಕು. ಪ್ರೇಕ್ಷಕರ ಮನಸ್ಸು ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ನಾಟಕ ಆಗ್ಲಿ ಸಿನಿಮಾ ಆಗ್ಲಿ, ನೀವು ಹ್ಯಾಂಗ್ ಕೊಡ್ತಿರೋ ಜನ ಹ್ಯಾಂಗ್ ತಗೋತಾರೆ, ಆದ್ರೆ ಕೊಡೋರು ಸ್ವಲ್ಪ ಯೋಚನೆ ಮಾಡಿಕೊಡ್ಬೇಕು. ನಮ್ಮ ಮಣ್ಣಿನ ಗುಣಧರ್ಮ, ನಮ್ಮ ನಾಡಿನ ಸಂಸ್ಕೃತಿ ಎಲ್ಲ ಮರೆತ್ರೆ ಹ್ಯಾಂಗಪ್ಪ? ಕನ್ನಡ ನಾಡಿನ ಮಕ್ಕಳು ನಾವು ಎಂದೂ ದಾರಿ ತಪ್ಪು ನಡ್ಕೋಬಾರ್ದು. ನಾನು ನಿನ್ನ ಹಾಂಗ ಒಬ್ಬ ಕುರುಡನ ಅದೀನಿ, ಎತ್ತಾಗ ಹೊಳ್ಳಾಡಿ ಹ್ಯಾಂಗ್ ತಿಪ್ಪರ್ಲಾಗ ಹೊಡೆದ್ರು ಏನೂ ಕಾಣಂಗಿಲ್ಲ. ಕತ್ತಲದಾಗ ಕತ್ತಲಾದವ್ರು ನಾವು, ಕುರುಡು ಮಗು ಹುಟ್ಟೈತಿ ಅಂತ ತಂದೆ ತಾಯಿಗೆ ಸಾಯಿಸೋಕಾಗಂಗಿಲ್ಲ. ಕುರುಡ್ರಾಗ ಹುಟ್ಟೀವಿ ಅಂತ ನಾವು ಸುಮ್ಮನ ಕೂರಂಗಿಲ್ಲ. ಆ ತಾಯಿ ಸರಸ್ವತಿ ಈ ಸಂಗೀತ ಲೋಕನ ನಮ್ಗ ಕೊಟ್ಟಾಳೆ. ಈ ಲೋಕದೊಳಗ ನಾವು ಸಾಧನೆ ಮಾಡಬೇಕು, ನಮ್ಮ ಎಲ್ಲ ಆಶಯಗಳನ್ನ ನಾವು ಈಡೇರಿಸ್ಕೋಬೇಕು. ಸಹನೆ ಬೇಕು ಸಾಧಕನಿಗೆ.